ಬಡವರ ಬಂಧು ಸಮಾಜಸೇವಕರು ರಾಮಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಪ್ರಭು ಬಿಎಚ್ ಅವರ ಹುಟ್ಟುಹಬ್ಬವನ್ನು ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಭಿಮಾನಿಗಳು, ಸ್ನೇಹಿತರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ವೇಣು, ರಾಕೇಶ್, ಚೇತನ್, ಮಹೇಶ್, ರವಿ ರಬ್ಬಣ್ಣನವರು ಉಪಸ್ಥಿತರಿದ್ದರು. ಕ್ಷೇತ್ರದಲ್ಲೇ ಒಂದು ಉನ್ನತ ಸ್ಥಾನ ಪಡೆದಿರುವಂತಹ ಪಂಚಾಯತಿ ರಾಮಹಳ್ಳಿ ಆಗಿದೆ. ಈ ರಾಮಹಳ್ಳಿಗೆ ಅಧ್ಯಕ್ಷರಾಗಿರುವಂತ ನಮ್ಮ ಪ್ರಭು ಅವರು, ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿದ. ಇನ್ನ ಸಾರ್ವಜನಿಕ ಸೇವೆಯಲ್ಲಿ ಇನ್ನ ಉನ್ನತವಾಗಿ ತೊಡಗಿ ಇನ್ನ ಪ್ರಭಾವಿ ರಾಜಕಾರಣಿಯಾಗಿ ಬೆಳೀಲಿ ಅಂತ ನಾವು ಆಶಿಸ್ತೇವೆ. ಇನ್ನ ಉನ್ನತ ಅಧಿಕಾರಗಳು ಸಿಗಲಿ ಅಂತ ಬಯಸ್ತೇವೆ. ಆದರೂ ಆದರೆ ಏನೇ ಅಧಿಕಾರ ಬಂದರೂ ಸಾರ್ವಜನಿಕ ಒಂದು ಸೇವೆಯಲ್ಲಿ ಇನ್ನೂ ಉನ್ನತವಾಗಿ ತೊಡಗಲಿ ಅಂತ ನಾವು ಕೇಳ್ಕೊಂತೀವಿ. ಇವಾಗ ತೊಡಗಿದ್ದಾರೆ, ತೊಡ್ಕೊಂತ ಇದ್ದಾರೆ. ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಕ್ಕೆ ಅವ್ರಿಗೆ ಭಗವಂತ ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ.
ದೇವರು ಅವ್ರಿಗೆ ಒಳ್ಳೇದು ಮಾಡಿ. ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊಂದು ಅಭಿಮಾನಿಗಳು ಬಂದು ನಿಮಗೆ ಹಾರೈಸ್ತಾ ಇದ್ದಾರೆ, ಮತ್ತೆ ನೀವು ಅಧ್ಯಕ್ಷರಾಗಿದ್ದೀರಾ ರಾಮಳ್ಳಿ ಪಂಚಾಯತ್ಗೆ, ಏನು ಹೇಳಕ್ಕೆ ಬಯಸಿರಿ ಅಭಿಮಾನಕ್ಕೆ? ಹಿಂಗೆ ತುಂಬ ಖುಷಿಯಾಗುತ್ತೆ ಸರ್, ಎಲ್ಲ ಅಭಿಮಾನಿಗಳು. ಯಾರು ನಾವು ಒಂದು ಫೋನ್ ಆಗಲಿ ಇನ್ನೊಂದಾಗಲಿ ಕರೆ ಮಾಡಿ ಕರೆದಿಲ್ಲ, ಅದೇನು ನಮ್ಮ ಭಾಗ್ಯನೇನೋ ಗೊತ್ತಿಲ್ಲ. ಆ ಡೇಟ್ನ ನೆನಪಿಟ್ಕೊಂಡು ಎಲ್ಲರೂ ಬಂದು ಇಷ್ಟು ಖುಷಿ ಖುಷಿಯಾಗಿ ಆರೈಕೆ ಮಾಡಿ ಅಭಿಲಾಷ್ತಾರೆ ಅಂದರೆ ನಮ್ಗೆ ಅದಕ್ಕಿಂತ ಭಾಗ್ಯ ಇನ್ನೊಂದು ಬೇರೆ ಏನಿಲ್ಲ. ಬೇರೆಯವರು ಎಲ್ಲೆಲ್ಲೋ ಹೋಗಿ ಆಚರಿಸ್ತಾ ಇದ್ದಾರೆ, ತಮ್ಮ ನಿವಾಸದಲ್ಲೇ ಹಿಂದೆ ಆಚರಿಸ್ತಾ ಇದ್ದೀರಾ, ಆಮೇಲೆ ಏನೇನೋ ಬೇರೆ ಇವರೆಲ್ಲ ಮಾಡ್ತಾರೆ ರಾಜಕಾರಣಿಗಳು, ನೀವು 24/7 ಕೆಲಸನೂ ಮಾಡ್ತೀರಿ, ಹಿನ್ನೆಲೆಯಲ್ಲಿ ಇರ್ತೀರಾ, ಮುಂದೆ ಬರಲ್ಲ, ಇದರ ಹಿನ್ನೆಲೆ ಏನು ಸರ್? ಹಿನ್ನೆಲೆ ಇಲ್ಲ, ನಮಗೆ ಜನ ಹತ್ರ ನಮಗೆ ಬೆಂಬಲವಾಗಿ ಒಂದು ಬಲವಾಗಿ ಎಲ್ಲ ಇದ್ದಾರೆ, ಅವರೇ ನಮಗೆ ಸ್ಫೂರ್ತಿ. ಏನಂತಂದರೆ ನಮಗೆ ಏನೇನು ವರ್ಕ್ ಮಾಡೋಕ್ಕಾಗಲಿ ಇದಕ್ಕಾಗಲಿ ನಮ್ಮ ಜನನೇ ನಮ್ಗೆ ಸ್ಫೂರ್ತಿ. ಏನು ನಮ್ಮ ಮತ ಕೊಟ್ಟಿದ್ದಾರೆ ಅವರೇ ನಮ್ಮ ಸ್ಫೂರ್ತಿ. ಅವ್ರ ಸ್ಫೂರ್ತಿನೇ ನಮಗೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಆಮೇಲೆ ನಾವು ಕೇಳ್ಪಟ್ಟು ರಾಮಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ಮಾದರಿ ಗ್ರಾಮ ಪಂಚಾಯತಿ ಮಾಡಬೇಕು, ಇನ್ನೂ ಉತ್ತಮ ಸ್ಥಾನ ತಗೊಂಡೋಗ್ಬೇಕು ಅಂತ ಜನ ಹೇಳ್ತಾ ಇದ್ದಾರೆ, ಅದಕ್ಕೆ ಏನು ಹೇಳೋದು ಬಯಸ್ತೀವಿ ಸರ್? ಅದು ಖಂಡಿತ ನಮ್ಮ ಎಸ್ ಎಸ್ ಸೋಮಶೇಖರ್ ಸಾಹೇಬರು ಆಶೀರ್ವಾದ ಇರೋ ಗಂಟ ನಮ್ಮ ರಾಮಳ್ಳಿ ಗ್ರಾಮ ಪಂಚಾಯತಿ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಳೋಕ್ಕೆ ಅವ್ರ ಆಶೀರ್ವಾದದಲ್ಲಿ ಎಷ್ಟು ಶ್ರಮ ವಹಿಸ್ಬೇಕು ಅಷ್ಟು ಶ್ರಮ ವಹಿಸ್ತೀವಿ. ಕೊನೆಯದಾಗಿ ಏನು ಹೇಳೋದು ಬಯಸ್ತೀವಿ ಸರ್ ಅಭಿಮಾನಿಗಳು? ಅಭಿಮಾನಿಗಳಿಗೆ ಕೊನೆಯದಾಗಿ ಹೇಳೋದು, ಎಲ್ಲ ಚಾಮುಂಡೇಶ್ವರಿ ಆಶೀರ್ವಾದದಲ್ಲಿ ಎಲ್ಲರಿಗೂ ಯಾರಿಗೂ ಈಗ ಡೆಂಗ್ಯೂ ಕಾಣಿಸ್ತಾ ಇದೆ, ಆ ಡೆಂಗ್ಯೂ ನಿರ್ಣಾಯಕ, ಯಾವುದೇ ಮನೆ ಮುಂದೆ ಗಲೀಜಾಗಲಿ ಇನ್ನೊಂದಾಗಲಿ ಯಾವುದೇ ಮಾಡ್ಕೊಬೇಡಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಸ್ವಚ್ಛತಾ ಅಭಿಯಾನ ಮತ್ತು ಸ್ವಚ್ಛತಾ ಎಲ್ಲ ಗ್ರಾಮಗಳನ್ನು ಸ್ವಚ್ಛತೆ ಮಾಡ್ತಾ ಇದ್ದೀವಿ, ಹಾಗೂ ಏನು ಡೆಂಗ್ಯೂದು ಸೊಳ್ಳೆದು ಕೀಟನಾಶಕನೂ ಬರೆಸ್ತಾ ಇದ್ದೀವಿ. ಹಾಗಾಗಿ ಈ ಡೆಂಗ್ಯೂ ಬಗ್ಗೆ ಎಲ್ಲರೂ ಎಚ್ಚರ ವಹಿಸಬೇಕಾಗಿ ನಾನು ಈ ಊಟದ ಮುಖಾಂತರ ಎಷ್ಟು ಸೋಮಶೇಖರ್ ಗೌಡರು ಡೆಂಗ್ಯೂ ಬಗ್ಗೆ ಒಂದು ಮೀಟಿಂಗ್ ಎಲ್ಲ ಮಾಡಿ ಅವೇರ್ನೆಸ್ ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ತಮ್ಮ ಗ್ರಾಮಕ್ಕೂ ಬಂದಿದ್ರು ನಮಗೊಂದು ಮೀಟಿಂಗ್ ತೊಗೊಂಡು ಎಲ್ಲ ಹೇಳಿದ್ದಾರೆ, ಔಷಧಿ ಸಿಂಪಡಿಸ್ಬೇಕು ಡೆಂಗ್ಯೂ ಜ್ವರದ್ದು, ಹಾಗೆ ಎಲ್ಲ ಎಲ್ಲಿ ಮೋರಿಗಳು ಮತ್ತು ಎಲ್ಲ ವಿಲೇಜ್ಗಳ್ದೂ ಕಸ ಕಡ್ಡಿ ಏನು ಇಲ್ಲದಂಗೆ ಎಲ್ಲ ಸ್ವಚ್ಛತೆ ಮಾಡಬೇಕು ಅನ್ನೋದ್ರ ಮುಖೇನ ಅವರು ಒಂದು ಆದೇಶದ ಮೇರೆಗೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ವಿಲೇಜ್ನೂ ಸ್ವಚ್ಛತೆ ಮಾಡ್ತಾ ಇದ್ದೀವಿ, ಹಾಗೂ ಎಲ್ಲ ಗ್ರಾಮಗಳಿಗೂ ನಾವು ಡೆಂಗ್ಯೂದು ಕ್ರಿಮಿನಾಶಕನ ಸಿಂಪಡಿಸ್ತಾ ಇದ್ದೀವಿ. ಈ ಸಮಾಜಸೇವೆ ಮಾಡ್ತಿರೋ ಇದ್ರ ಹಿನ್ನೆಲೆ ಯಾರು ಸರ್? ಯಾರು ಸ್ಫೂರ್ತಿ ಸರ್? ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರೇ ಸ್ಫೂರ್ತಿ, ಅವರೇ ನಮ್ಮ. ಈಗ ಕೊನೆಯದಾಗಿ ನೀವು ಏನು ಆಶ್ವಾಸನೆ ಇಟ್ಕೊಂಡಿದ್ದೀರಾ ಗ್ರಾಮ ಪಂಚಾಯತಿಗೆ, ಏನೆಲ್ಲ ಮಾಡಬೇಕು ಅಂತ? ಆಲ್ರೆಡಿ ಎಲ್ಲ ಆಗಿದೆ, ಇನ್ನೇನು ಬ್ಯಾಲೆನ್ಸ್ ಇದೆ ಸರ್ ಮಾಡೋದು ನಿಮ್ಮ ಪೀರಿಯಡಲ್ಲಿ? ಈಗ ನಮ್ಮ ಪೀರಿಯಡಲ್ಲಿ ಅಂದರೆ ನಮ್ಮದೊಂದು ಆಸೆ, ನಮ್ಮ ಭೀಮಕುಪ್ಪೆ ಗ್ರಾಮದಲ್ಲಿ ಒಂದು ಶಾಲೆ ಕಟ್ಟಬೇಕು ಅಂತೇಳಿ, ಆ ಶಾಲೆ ಕಟ್ಟೋದ್ರ ಬಗ್ಗೆ ನಾನು ಜಾಸ್ತಿ ಒತ್ತು ಕೊಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು.